ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗ್ಲೇ ಮೀಟಿಂಗ್ ಶುರು ಹಚ್ಕೊಂಡ್ಬಿಟ್ರ ಏನು? ಎಲ್ರು ಗರ ಬಡ್ದಂಗೆ ನೋಡ್ತಾ ಇದೀರಲ್ಲ, ನಿಮಗ್ ನಾನು ಏನ್ ಮಾಡಕ್ ಹೇಳಿದೆ? ಇಲ್ಲಿ ಬಂದು ಏನ್ ಮಾಡ್ತಾ ಇದೀರಾ? ಅಲ್ಲೋಗಿ ರೂಮ್ ರೆಡಿ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಕತೆ ಹೊಡಿತಾ ಇದೀರಾ? ಏಯ್, ಇಲ್ಲಿ ಬಂದು ಇಲ್ಲೇನಮ್ಮ ಮಾಡ್ತಾ ಇದ್ಯಾ? ನಿನಗೇನು ಕೆಲಸ ಇಲ್ಲಿ? ಹೇಯ್, ನಿನ್ನ ಗಂಡ ಹೇಳ್ಬಿಟ್ಟು ಅಂದಲ್ಲ ನಾನು ಕಟ್ಟಿರೋ ಮನೇಲಿ ಇರಲ್ಲ ಅಂತ. ಮತ್ತೆ ಅಕ್ಕಮ್ಮ, ಈ ಅಡುಗೆ ಮನೆ ಮಾತ್ರ ನೀನ್ ಮದುವೆ ಮಾಡ್ಕೊಂಬಂದಂಗೆ ನಿಮ್ಮ ಅಪ್ಪ ಏನಾದರೂ ವರದಕ್ಷಿಣೆ ಕೊಟ್ಬಿಟ್ನ? ಅಡುಗೆ ಮನೇನೂ ನಾನು ಕಷ್ಟಪಟ್ಟು ಕಟ್ಟಿರೋದೆ, ನಮ್ಮನೆ ಒಳಗಡೆನೆ ಇರೋದು. ಇವ್ರುಗಳನ್ನ ರೆಡಿ ಮಾಡಕ್ ಬಿಡದೆ ಈಗಿಲ್ಲಿ ಬಂದು ಜಗಳ ತಂದಿಡೋಣ ಅಂತಿದ್ಯಾ? ಏ ಐಶ್ವರ್ಯ, ಮೊದಲು ನೀನು ಇಲ್ಲಿಂದ ಹೋಗು. ಅನಗ, ಹೋಗಿ ರೆಡಿ ಮಾಡ್ರಮ್ಮ, ಹೋಗ್ರಮ್ಮ ಹೋಗಿ. ಅದೆಲ್ಲ ಆಗಲ್ಲ ಭಾವ. ಏನು ಆಗಲ್ವಾ? ಹೌದು, ಆಗಲ್ಲ. ಇದು ಇವಳ ಜೀವನ. ಇವಳಗ್ ಸ್ವಲ್ಪನೂ ಇಷ್ಟ ಇಲ್ದೆ ಇರ್ಬೇಕಾದ್ರೆ ಈ ತರ ಎಲ್ಲ ಬಲವಂತ ಮಾಡೋದು ಸ್ವಲ್ಪನೂ ಸರಿ ಇಲ್ಲ. ಇವಳಿನ್ನು ಈ ಮದ್ವೆನೆ ಒಪ್ಕೊಂಡಿಲ್ಲ ಅಂತದ್ರಲ್ಲಿ ಇವಳ ಹತ್ರ ಹೋಗ್ಬಿಟ್ಟು ಫಸ್ಟ್ ನೈಟು ಸೆಕೆಂಡ್ ನೈಟು ಅಂತ ಯಾಕೆ ಇರಿಟೇಟ್ ಮಾಡ್ತಾ ಇದೀರಾ? ಏನೋ ಆಗಿರೋ ಮದ್ವೆನ ಇನ್ನೂ ಒಪ್ಕೊಂಡಿಲ್ವಾ? ಏ ಐಶೋ, ಏನಿದು ಹೊಸ ಕತೆ? ಅಯ್ಯೋ ಮಾಮ, ಮದ್ವೆ ಆದಾಗಿಂದ ಇವರೆಲ್ಲ ಇದನ್ನೇ ಹೇಳ್ತಾವ್ರೆ ಮಾಮ. ನೀವೇ ಏನು ಅಂತ ಸರಿಯಾಗಿ ಕೇಳಿ. ನೋಡಮ್ಮ ಐಶ್ವರ್ಯ, ನಾನು ಬೇರೆಯವ್ರ ವಿಷಯನ ತಾಳ್ಮೆಯಿಂದ ಹೋಗ್ತಾ ಇದ್ದೀನಿ, ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಆದರೆ ನಿನ್ನ ವಿಷಯದಲ್ಲಿ ಆ ಥರ ಯಾವುದು ಕಾರಣಗಳಿಲ್ಲಮ್ಮ. ನಾನು ಸೋಲ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಇದೇ ಥರ ಹಠ ಮಾಡ್ತಾ ಇದೆ ಅಂತ ಇಟ್ಕೋ, ಕೊಚ್ಚಾಕ್ಬಿಟ್ಟು ಹೋಗ್ಬಿಡ್ತೀನಿ. ಕೊಚ್ಚಾಕ್ಬೇಕಾ? ನೀವ್ ಏನೇ ಮಾಡಿದ್ರು ಅಷ್ಟೇ, ನೀವ್ ನನಗ್ ಕೊಚ್ಚ ಹಾಕಿದ್ರು ಅಷ್ಟೇ, ಇವ್ ನನಗ್ ಇಷ್ಟ ಇಲ್ಲ, ಇವ್ ನನಗ್ ಒಪ್ಪ ಇಲ್ಲ, ಇವ್ ನನಗ್ ಬೇಡ. ಸೌಂಡ್ ಕೊಟ್ಟು ಮಾತಾಡ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡು, ಇವನೇ ನಿನ್ ಗಂಡ, ಇವನ್ ಜೊತೆ ಸಂಸಾರ ಮಾಡ್ಬೇಕು. ಅದನ್ನ ಮೊದ್ಲು ಮಾಡೋದನ್ ಕಲಿ. ಈ ಜನ್ಮದಲ್ಲಿ ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಮರ್ಯಾದೆಗೆ ಇವನ್ ಜೊತೆ ಸಂಸಾರ ಮಾಡ್ಕೊಂಡ್ ಬಿದ್ದಿರು, ಅದನ್ ಬಿಟ್ಬಿಟ್ಟು ಸಾಕು ತಗೊಂಬಂದ್ಬಿಟ್ಟು ಕೊಚ್ಚಾಕ್ಬಿಡಿ ಅಂತ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ನಾನು ಒಂದ್ ಟೈಮ್ ಇದ್ದಂಗೆ ಇನ್ನೊಂದ್ ಟೈಮ್ ಇರೋದಿಲ್ಲ, ನಿಜವಾಗ್ಲೂ ಕೊಚ್ಚೆ ಹಾಕ್ಬಿಡ್ತೀನಿ. ನೋಡಿ, ಈ ಎದುರಿಸೋದು ಬೆದರಿಸೋದು ಎಲ್ಲ ಇಲ್ಲಿಗೆ ನಿಲ್ಸಿ. ನಿಮ್ ಕಂಡ್ರೆ ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ, ಅದ್ ಯಾವ್ದೋ ಕಾಲ ಆಯ್ತು. ನಿಮ್ ಯಾರಿಂದನೂ ಏನು ಮಾಡಕ್ ಆಗೋದಿಲ್ಲ. ಇವಳಿಗೋಸ್ಕರ ನಾವೆಲ್ಲರೂ ಇವಳ ಜೊತೆ ಇರ್ತೀವಿ. ಇವಳಿಗೋಸ್ಕರ ನೀವೆಲ್ಲರೂ ಇರ್ತೀರಾ? ಇವಳ್ ನೀವಿದೀರ ಅಂತ ಎಗರಾಡ್ತಾ ಇದ್ದಾಳಾ? ಏನ್ ನಿಂದು ಹೇಳೇ?